ಬಹುಕೋಟಿ ವಂಚನೆ ಆರೋಪದಲ್ಲಿ ಸಿಕ್ಕಾಕೊಂಡಿದ್ದಂತಹ ಯುವರಾಜ ಸ್ವಾಮಿಗೆ ಜಾಮೀನು ಕೊಟ್ಟಿದ್ದಾರೆ. ಜೈಲಿನಿಂದ ಬಿಡುಗಡೆ ಆಗಿದೆ. ಅಕ್ಟೋಬರ್ 17ರಂದು ಮಧ್ಯಾಹ್ನ 1:11ಕ್ಕೆ ಜೀವನದಿ ಕಾವೇರಿ ತೀರ್ಥೋದ್ಭವ ಆಗುತ್ತೆ. ಈ ಬಾರಿ ಕೋವಿಡ್ ನಿಯಮಗಳ ಅನ್ವಯ ಕಾರ್ಯಕ್ರಮ ನಡೆಯುತ್ತೆ. ಮಳೆ ತಗ್ಗಿದ್ರೂ ಭೀಮಾ ನದಿ ಪ್ರವಾಹ ಕಡಿಮೆಯಾಗಿಲ್ಲ. ಹಲವಾರು ಗ್ರಾಮಗಳಲ್ಲಿ ನೆರೆ ಭೀತಿ. ಇತ ಚಾಮರಾಜನಗರ, ಮೈಸೂರು, ಹಾಸನದಲ್ಲೂ ಮಳೆಯಾಗಿರೋ ವರದಿಗಳು ಬಂದಿವೆ. ಭಾರತೀಯ ವಾಯುಪಡೆ ಮುಖ್ಯಸ್ಥರಾಗಿ ಏರ್ ಮಾರ್ಷಲ್ ವಿ ಕೆ ಚೌಧರಿ ಇವತ್ತು ಅಧಿಕಾರ ಸ್ವೀಕರಿಸಿದ್ದಾರೆ. ಭದೌರಿಯಾ ಅವರು ಇವತ್ತು ನಿವೃತ್ತಿಯಾಗಿದ್ದಾರೆ. ಸಕಾಲಕ್ಕೆ ವೇತನ ಆಗಲಿಲ್ಲ ಅಂತ ಕೆಎಸ್ಆರ್ಸಿ ಚಾಲಕ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನೆಲಮಂಗಲದ ವಾಜರಳ್ಳಿ ನಡೆದಿದೆ. 40 ವರ್ಷದ ವೆಂಕಟೇಶ್ ಅವರು, ಸಾರಿಗೆ ಮಂತ್ರಿ ಹೇಳ್ತಾರೆ ಆದಷ್ಟು ಬೇಗ ಕೊಡ್ತೀವಿ ಸಂಬಳ ಅಂತ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸ್ಪರ್ಧಿಸುವ ಭವಾನಿಪುರ ಸೇರಿ 3 ಕ್ಷೇತ್ರಗಳು ಉಪಚುನಾವಣೆ ಶಾಂತಿಯುತವಾಗಿ ನಡೆದಿದೆ. ಸುಮಾರು 58% ವೋಟ್ ಆಗಿದೆ. ಪಂಚಮಸಾಲಿಗಳ 2A ಮೀಸಲಾತಿ ಕೂಗು ಜೋರಾಗಿ ಅಕ್ಟೋಬರ್ 1ರಿಂದ ನಾನು ಸತ್ಯಾಗ್ರಹ ನಡೆಸ್ತೀವಿ ಅಂತ ಜಯಮುತ್ತಿಜಯ ಸ್ವಾಮಿ ಹೇಳಿದ್ದಾರೆ. ಇತ್ತ ಹಾಲಕ್ಕಿ ಜನಾಂಗವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು, ಇದು ನಾನು ಪದ್ಮಶ್ರೀ ವಾಪಸ್ ಕೊಡ್ತೀನಿ ಅಂತ ಸುಗ್ರೀವಂಗೌಡ ಹೇಳ್ತಾರೆ. ಗದಗ ಜಿಲ್ಲೆ ಹೊಳೆ ಆಲೂರಿನಲ್ಲಿ ನದಿಗೆ ಹರಿ ಆತ್ಮಹತ್ಯೆ ಯತ್ನಿಸಿದ ಮಹಿಳೆ ಉಮಾದೇವಿ ಚೇತರಿಸಿಕೊಂಡಿದ್ದಾರೆ. ಕಣ್ಣೀರು ಹಾಕ್ತಿದ್ದಾರೆ. ಗಂಡ ಹೋದ್ಮೇಲೆ ನನ್ನ ಪರಿಸ್ಥಿತಿ ತುಂಬ ಕೆಟ್ಟದಾಯಿತು, ಕೀಳಾಗಿ ನೋಡಿದ್ರು, ಇಲ್ಲಾಗ ಆತ್ಮಹತ್ಯೆಗೆ ಹೊರಟುಬಿಟ್ಟಿದ್ದೆ ಅಂತ ಅಂತಾರೆ. ಅಡಬಿಟ್ಟಿದ್ದ ಚಿನ್ನ ಬಿಡಿಸಿಕೊಳ್ಳಲು ಹೋದಾಗ ಬ್ಯಾಂಕ್ ಸಿಬ್ಬಂದಿ ನೀವು ಇಟ್ಟಿದ್ದೆ ನಕಲಿ ಚಿನ್ನ ಅಂತ ಹೇಳೋಕ್ಕೆ ಟ್ರೈ ಮಾಡೋಕೆ ಹೋಗಿದ್ದಾರೆ ಚಂದ್ರಾಯಪಟ್ಟದ DCC ಬ್ಯಾಂಕಲ್ಲಿ. ಜನ ರಾಜ್ಗೆದ್ದು ಬ್ಯಾಂಕ್ ಇದ್ದು ಗಾಜು ಕಿಕ್ಕಿ ನೋಡಿದ್ರೆ, ಅಲ್ಲಪ್ಪ ಚಿನ್ನ ತಗೊಳ್ಳೋವಾಗ ಏನು ಚೆಕ್ ಮಾಡಿದ್ರೆ ತಗೊಳಕ್ಕೆ ನೀವೇನು ಬಕರಗಳ ಬ್ಯಾಂಕ್ನವ್ರು ಹಂಗಾರೆ. ಕುಪ್ಪುರುಷಿಗಳಿಗೆ ಚಿಕಿತ್ಸೆ ನೀಡುವಲ್ಲಿ ನಿರ್ಲಕ್ಷ್ಯ ತೋರಿದ ಆರೋಪದ ಮೇಲೆ ಚಿಕ್ಕನಾಯಕನಹಳ್ಳಿ ಸಾಹಿಕ ಆಸ್ಪತ್ರೆ ವೈದ್ಯ ಡಾಕ್ಟರ್ ವಿಜಯ್ ರಾಘವೇಂದ್ರ ಎಂಬುವರ ವಿರುದ್ಧ ಪೊಲೀಸರಿಗೆ FIR ದಾಖಲಿಸಿಕೊಂಡಿದ್ದಾರೆ.